ನಮ್ದು ಗಾಣ ಟೈಮಿಂಗ್ಸ್ ಬಂದ್ಬಿಟ್ಟು 9 o'clock ಸ್ಟಾರ್ಟ್ ಮಾಡ್ತೀವಿ, 9 ಅಪ್ ಟು 5:30 ವರೆಗೂ ಕ್ಲೋಸ್ ಮಾಡ್ತೀವಿ. ನಾವು ಬಂದ್ಬಿಟ್ಟು ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆ, ಸೂರ್ಯಕಾಂತಿ ಎಣ್ಣೆ, ಬಾದಾಮಿ ಎಣ್ಣೆ, ಹುಚ್ಚೆಣ್ಣೆ, ಕುಸುಬೆ ಎಣ್ಣೆ ಮಾಡ್ತೀವಿ. ಕೋಲ್ಡ್ ಪ್ರೆಸ್ ಆಯಿಲ್ ಅಂದ್ಬಿಟ್ಟು ಇಟ್ಕೊಂಡಿರ್ತಾರೆ, ಬಟ್ ಅದು ಬಂದ್ಬಿಟ್ಟು ಯಾರು ಎತ್ತಿನ ಗಣದಲ್ಲಿ ಮಾಡಲ್ಲ, ಅದು ಮಿಷನಲ್ಲಿಂದ ಮಾಡಿ ಸುಮ್ಮನೆ ಒಂದು ಬೋರ್ಡ್ ಹಾಕ್ಕೊಂತಾರೆ. 20 kg ಕಡಲೆ ಬೀಜ ಹಾಕಿದ್ರೆ 6 liter ಎಣ್ಣೆ ಬರುತ್ತೆ, ಅದನ್ನು 5 ದಿವಸ ಆದ್ಮೇಲೆ ನಾವು ಸೇಲ್ ಮಾಡಬೇಕು. ಅಟ್ಲೀಸ್ಟ್ ಮುಂದೆ ನಿಮ್ಮ ಮಕ್ಕಳ ಭವಿಷ್ಯಕ್ಕಾದರೂ ಈ ಥರ ಆಯಿಲ್ ಯೂಸ್ ಮಾಡಿ, ಬನ್ನಿ ಎಲ್ಲರೂ ಬನ್ನಿ ಒಂದ್ಸಲ ವಿಸಿಟ್ ಮಾಡಿ ನೋಡಿ, ಕಣ್ಣಾರೆ ನೋಡಿಬಿಟ್ಟು ಆಮೇಲೆ ನೀವು ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡಿ. ನನ್ನ ಹೆಸರು ಪ್ರಶಾಂತ್ ಅಂದ್ಬಿಟ್ಟು, ನಾನು ಇಲ್ಲಿ ಮ್ಯಾನೇಜರ್ ಆಗಿ 2.5 years ವರ್ಕ್ ಮಾಡ್ತಾ ಇದ್ದೀನಿ. ನಮ್ಮ ಬೆಂಗಳೂರು ಇಲ್ಲಿ ನಮ್ಮ ಬಾಸ್ ಬಂದ್ಬಿಟ್ಟು ಗಿರೀಶ್, ಅಕ್ಷಯ್, ಪಾಂಡು ಅಂತ ಇದ್ದಾರೆ. ಆ್ಯಕ್ಚುಲಿ ಅವರು ಬಂದ್ಬಿಟ್ಟು ಬೆಂಗಳೂರಲ್ಲಿದ್ದಾರೆ ಒಬ್ಬರು, ಇನ್ನೊಬ್ಬರು ಬಂದ್ಬಿಟ್ಟು ಮಂಗಳೂರಲ್ಲಿದ್ದಾರೆ, ಇನ್ನೊಬ್ಬರು ಸಕಲೇಶ್ಪುರದಲ್ಲಿದ್ದಾರೆ. ಅವರು ಇದನ್ನು 3 years ಬ್ಯಾಕ್ ಮಾಡಿರೋದು. ಅವರು ನನ್ನ ಮ್ಯಾನೇಜರ್ ಆಗಿ ಇಲ್ಲಿ ಕರೆಸಿದ್ದಾರೆ, ಕರೆಸ್ಬಿಟ್ಟು ಇವಾಗ ಈ ವರ್ಕ್ ಮಾಡ್ತಾ ಇದ್ದೀನಿ. ಇದು ನವಮ್ಸ್ ಅಂದರೆ ಏನಂದರೆ 9 ರೀತಿ ಎಣ್ಣೆ. ನವಮ್ಸ್ ಅಂದರೆ 9 ರೀತಿ ಎಣ್ಣೆ ಮಾಡೋದು. ಇವಾಗ ಎಲ್ಲ ರೀತಿ ಎಣ್ಣೆ, ಗ್ರೌಂಡ್ನಟ್ಟು, ಕೊಕೊನಟ್ಟು, ನೈಗರು, ಸೆಸ್ಮೆ, ಆಲ್ಮಂಡ್, ಮಸ್ಟರ್ಡ್ ಆಯಿಲ್, ಈ ಥರ ಟೋಟಲ್ 9 ರೀತಿ ಎಣ್ಣೆ ಮಾಡೋದ್ರಿಂದ ನವಮ್ಸ್ ಅಂತ ಹೆಸರು ಬಂತು. ನಮ್ಮಲ್ಲಿ ಗಾಣದೆಣ್ಣೆ ಮೆಥಡ್ ಅಂದರೆ ಏನಿಲ್ಲ, ಸಿಂಪಲ್ಲು. ನಮ್ದೇನಂದ್ರೆ ಎತ್ತಿನ ಇದರಲ್ಲಿ ತೆಗೆಯೋದು. ಇವಾಗ ಕೆಲವರು ಹೇಳ್ತಾರೆ ಇದು ಗಾಣದೆಣ್ಣೆ ಅಂತೇಳಿ, ಬಟ್ ಅದು ಮಿಷನ್ನು. ಮಿಷನ್ನದಲ್ಲಿ ಏನಾಗುತ್ತೆ ಅಂದರೆ ಅದು 1 ನಿಮಿಷಕ್ಕೆ more than 500 times ಟರ್ನ್ ಆಗುತ್ತೆ, ಆಯಿಲ್ ಹೀಟ್ ಆಗುತ್ತೆ. ಆಯಿಲ್ ಹೀಟ್ ಆದಾಗ ಅದರಲ್ಲಿರೋ ವಿಟಮಿನ್ಸ್ ಎಲ್ಲ ಬರ್ನ್ ಆಗಿ ಕೊಲೆಸ್ಟ್ರಾಲ್ ಜನ್ರೇಟ್ ಆಗುತ್ತೆ. ಇವಾಗ ಎಕ್ಸಾಂಪಲ್ ಅವ್ರು ಗ್ರೌಂಡ್ನಟ್ ಆಯಿಲ್ ತೆಗಿಬೇಕಂದ್ರೆ ಜಸ್ಟ್ 1/2 hour ತೆಗಿತಾರೆ, ನಮಗೆ 3 hours ಟೈಮ್ ಬೇಕು. 20 kg ಕಡಲೆ ಬೀಜ ಹಾಕಿದ್ರೆ ನಮಗೆ 3 hours ಟೈಮ್ ಬೇಕು, ಓನ್ಲಿ 6 liters ಮಾತ್ರ ಬರೋದು. ಆ 6 litersನ ನಾವು ಇಮಿಡಿಯೇಟ್ ಸೇಲ್ ಮಾಡಲ್ಲ, ಅದನ್ನು 4 or 5 days ಬಿಸಿಲಲ್ಲಿ ಇಕ್ಕಿ ಅದರಲ್ಲಿ ನೀರಿನ ಅಂಶ ಎಲ್ಲ ಹೋದ ಮೇಲೆ ಮಡ್ಡೆ ಎಲ್ಲ ಕೆಳಗಡೆ ಕೂತ್ಕೊಳ್ಳುತ್ತೆ, ಆಮೇಲೆ ನಾವು ಅದನ್ನು ಸೇಲ್ ಮಾಡೋದು. ಇವಾಗ ಯಾವುದೇ ಎಣ್ಣೆ ಆಗಲಿ ತೆಗೆದ್ರೆ ನಾವು ಇಮಿಡಿಯೇಟ್ ಸೇಲ್ ಮಾಡಲ್ಲ, ಆಲ್ಮೋಸ್ಟ್ 5 days ಒರಿಜಿನಲಾಗಿ ಬಿಸಿಲಲ್ಲೇ ಒಣಗಿಸೋದು. ನಾವು ಯಾವುದೇ ರೀತಿ ಇದು ಹೀಟ್ ಮಾಡೋದು ಆ ಥರ ಎಲ್ಲ ಏನು ಮಾಡಲ್ಲ, ಬಿಸಿಲಲ್ಲಿ ಇಟ್ಬಿಟ್ಟು ಒಣಗಿಸ್ಬಿಟ್ಟು ಮಾಡೋದು ಅದು. ನಾವು ಆ್ಯಕ್ಚುಲಿ ಇದು ಬಂದ್ಬಿಟ್ಟು ನಮ್ಮ ಬಾಸ್ಗಳಿದಾರಲ್ಲ ಗಿರೀಶು, ಅಕ್ಷಯ್, ಪಾಂಡು ಅಂತ, ಅವ್ರಿಗೆ ಬಂದ್ಬಿಟ್ಟು ಬಿಸ್ನೆಸ್ ಮಾಡಬೇಕಂದ್ರೆ ಯಾವ ರೀತಿನಾದರೂ ಬಿಸ್ನೆಸ್ ಮಾಡ್ಬೋದು. ಪ್ರತಿಯೊಂದರಲ್ಲಿ ಇವಾಗ ಆಲ್ಮೋಸ್ಟ್ ಅವ್ರು 1.5 crore ತನಕ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಏನು ಬಿಸ್ನೆಸ್ ಬೇಕಾದರೂ ಮಾಡ್ಬೋದು. ಆದರೆ ಅವ್ರಿಗೆ ಏನಂದರೆ ನಮಗೂ ಬಿಸ್ನೆಸ್ ಇರಬೇಕು, ಅದ್ರ ಜೊತೆ ಜನಕ್ಕೆ ಏನಾದರೂ ಒಳ್ಳೇದು ಮಾಡಬೇಕು. ಅಂದರೆ ಮುಂಚೆ ಏನಿತ್ತಲ್ಲ ಟ್ರೆಡಿಷನಲ್ಲು, ಅದು ಬರಬೇಕೀಗ. ಅದನ್ನು ಏನು ಮಾಡಬೇಕಂತ ಅವರು ಯೋಚನೆ ಮಾಡಿದಾಗ ಅವ್ರಿಗೂ ಒಂದು ಥಾಟ್ ಬಂದಿದೆ, ಇದು ಈ ಥರ ಮಾಡೋಣ ಜನಗಳಿಗೆ ಉಪಯೋಗ ಆಗಲಿ. ಇವಾಗ ಎಕ್ಸಾಂಪಲ್ ಕೆಲವೊಂದು ಕಾಯಿಲೆಗಳು, ಬಿ ಪಿ, ಶುಗರ್, ಕೆಲವೊಂದು ಅಸಿಡಿಟಿ, ಮಜ್ಜು, ಇವೆಲ್ಲ ಯಾವುದರಿಂದ ಬರ್ತಾ ಇದೆ, ಮೀನ್ಸ್ ಎಣ್ಣೆಯಿಂದನೇ. ನಾವೇನೇ ಪ್ರತಿಯೊಂದು ಮಾಡಬೇಕಂದ್ರೆ, ಅಡುಗೆ ಮಾಡಬೇಕಂದ್ರೆ ಪ್ರತಿಯೊಂದಕ್ಕೂ ಎಣ್ಣೆ ಬೇಕೇ ಬೇಕು. ಹಾಗಾಗಿ ಇದು ಮಾಡೋಣ, ಒಳ್ಳೇದಾಗುತ್ತೆ, ಜನಕ್ಕೂ ಉಪಯೋಗ ಆಗುತ್ತೆ, ಆಮೇಲೆ ಕೆಲಸ ಕೊಟ್ಟಂಗೆ ಆಗುತ್ತೆ. ಇವಾಗ ಎಕ್ಸಾಂಪಲ್ 4 ಎತ್ತುಗಳಿದೆ ನಮ್ಮ ಹತ್ರ, ಅದಕ್ಕೆ ಇದಾಗುತ್ತೆ. ಆಮೇಲೆ 8 ವರ್ಕರ್ಸ್ ಇದ್ದಾರೆ ಇಲ್ಲೇ ಲೋಕಲವರು, ಅವ್ರಿಗೆ ಕೆಲಸ ಕೊಟ್ಟಂಗಾಗುತ್ತೆ, ಒಂದು ಜೀವನ ಉಪಯೋಗ ಮಾಡ್ದಂಗಾಗುತ್ತೆ, ಎಲ್ಲ ರೀತಿಯಲ್ಲೂ ಒಳ್ಳೇದಾಗಲಿ ಅಂದ್ಬಿಟ್ಟು ಮಾಡಿರೋದು. ಅಂಗಡಿಯಲ್ಲಿ ಸಿಗೋ ಎಣ್ಣೆ ಏನಂದರೆ ಅದು ಕ್ರೂಡ್ ಆಯಿಲು. ಇವಾಗ ಔಟ್ ಆಫ್ ಕಂಟ್ರಿಯಿಂದ ನಮಗೆ ರಾ ಮೆಟೀರಿಯಲ್ಸ್ ಬರುತ್ತೆ, ಅದರಲ್ಲಿ ಪೆಟ್ರೋಲು, ಡೀಸಲು, ಕೆರೆಸಿನು, ಈ 3 ತೆಗೆದಾದ್ಮೇಲೆ ವೈಟ್ ಪೆಟ್ರೋಲ್ ಅಂತ ಸಿಗುತ್ತೆ. ಅದು ಮುಂಚೆ ಏನಂದರೆ ಸಮುದ್ರಕ್ಕೆ ಬಿಡ್ತಿದ್ರು, ಇವಾಗ ಅದನ್ನು ಸ್ಟಾಪ್ ಮಾಡಿದ್ದಾರೆ. ಅದಕ್ಕೆ ಜಸ್ಟ್ ಫ್ಲೇವರ್ ಮಿಕ್ಸ್ ಮಾಡಿಬಿಟ್ಟು ಬಿಡ್ತಾ ಇದ್ದಾರೆ. ಇವಾಗ ಎಕ್ಸಾಂಪಲ್ ಸೂರ್ಯಕಾಂತಿ ಎಣ್ಣೆ ತೊಗೊತಾ ಇದ್ದೀರಾ, ಅಲ್ಲಿ ಎಷ್ಟು ಸಮಥಿಂಗ್ 110-125 ಇದೆ. ನಾವು 8 kg ಸೂರ್ಯಕಾಂತಿ ಬೀಜಕ್ಕೆ 1 liter ಆಯಿಲ್ ಬರುತ್ತೆ. ಈಗ 1 kg ಸೂರ್ಯಕಾಂತಿ ಬೀಜ ಬಂದ್ಬಿಟ್ಟು 80 rupees ಇದೆ, ಮೀನ್ಸ್ ಡಿಫ್ರೆನ್ಸ್. ನಮ್ಮದು ಒರಿಜಿನಲ್ ಪ್ಯೂರ್ ಎಣ್ಣೆ ಇರುತ್ತೆ, ಆಮೇಲೆ ಅದು 3-4 liter ಯೂಸ್ ಮಾಡೋ ಜಾಗದಲ್ಲಿ ನಮ್ದು 1 liter ಯೂಸ್ ಮಾಡೋದೇ ಸಾಕು. ಇವಾಗ ಕೆಲವೊಂದು ಕಾಯಿಲೆಗಳೆಲ್ಲ ಕಮ್ಮಿ ಆಗುತ್ತೆ, ಅವ್ರೇನಂದರೆ ಎಂಡ್ ಆಫ್ ದಿ ಡೇ ಹಾಸ್ಪಿಟಲ್ ಹೋಗಿ ಖರ್ಚು ಮಾಡೋ ಬದಲು ಇವಾಗ ಈ ಎಣ್ಣೆಗೆ ಇದು ಮಾಡಿದ್ರೆ ಅವ್ರ ಹೆಲ್ತು ಚೆನ್ನಾಗಿರುತ್ತೆ, ಹಾಸ್ಪಿಟಲ್ಗೆ ಹೋಗೋ ಅವಾಯ್ಡ್ ಇದಾಗುತ್ತೆ. ಅದರಿಂದ ಇದು ಯೂಸ್ ಮಾಡಿದ್ರೆ ಬೆಟರ್. ಎಕ್ಸಾಂಪಲ್ ಏನಂದರೆ
ಇವಾಗ ನಿಮ್ಮ ತಾತ ನಿಮ್ಮ ಮುತ್ತಾತಂದಿರು ಅವ್ರಿಗೆ ಈ ಶುಗರ್ ಆಗಲಿ ಬಿ ಪಿ ಆಗಲಿ ಗ್ಯಾಸ್ಟ್ರಿಕ್ ಈ ಥರ ಕೆಲವೊಂದು ಕಾಯಿಲೆಗಳು ಏನು ಅನ್ನೋದೇ ಗೊತ್ತಿರಲಿಲ್ಲ. ಏನು ಗೊತ್ತಿರಲಿಲ್ಲ ಅಂದರೆ ಅವ್ರು ಅವಾಗ ಯೂಸ್ ಮಾಡ್ತಾಯಿದ್ದು ಇದೇ ಎಣ್ಣೆ, ಹಾಗಾಗಿ ಅವ್ರಿಗೆ ಯಾವುದೇ ರೀತಿ ಹೆಲ್ತ್ ಇಶ್ಯೂಸ್ ಇರ್ತಿರ್ಲಿಲ್ಲ ಜಾಸ್ತಿ. ಇವಾಗ ಕೆಲವೊಂದು ಕ್ಯಾನ್ಸರ್ ಅಂತ ತಗೊಳ್ಳಿ, ಕೆಲವೊಂದು ಇದು ಏನು ಬರುತ್ತೆ ಸೇಮ್ ಆಯಿಲಿಂದನೇ. ಇವಾಗ ನೀವೇನು ಮಾಡಬೇಕು, ನೀವು ಅಡುಗೆ ಮಾಡ್ಬೇಕಂದ್ರೆ ಆಯಿಲ್ ಕಂಪಲ್ಸರಿ ಯೂಸ್ ಮಾಡೇ ಮಾಡ್ತೀರ. ಆದರೆ ಅವರು ಈ ಆಯಿಲ್ ಯೂಸ್ ಮಾಡೋದ್ರಿಂದ ನಮ್ಮ ಹಳೆ ಇವರಿಗೆ ಯಾವುದೇ ರೀತಿ ಕಾಯಿಲೆಗಳು ಬರ್ತಿರ್ಲಿಲ್ಲ. ಇವಾಗ ಎಲ್ಲರಿಗೂ ಚಿಕ್ಕ ವಯಸ್ಸಿಂದನೇ ಸ್ಟಾರ್ಟ್ ಆಗಿದೆ. ಇವಾಗ ಹಾರ್ಟ್ ಅಟ್ಯಾಕ್ ಬರುತ್ತೆ, ಹಾರ್ಟ್ ಅಟ್ಯಾಕ್ ಏನಕ್ಕಿಂತ ಬರುತ್ತೆ, ಬಿಕಾಸ್ ಆಫ್ ಕೊಲೆಸ್ಟ್ರಾಯಲ್. ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದಾಗ ಅದರಲ್ಲಿ ನಿಮ್ಗೆ ಕೊಲೆಸ್ಟ್ರಾಯಲ್ ಬರುತ್ತೆ, ಅದರಲ್ಲಿ ನಮ್ಮದಲ್ಲಿ ಕೊಲೆಸ್ಟ್ರಾಲ್ ಇರೋದಿಲ್ಲ. ಹಾಗಾಗಿ ಅದರಿಂದ ಇದನ್ನು ಯೂಸ್ ಮಾಡೋದು ಒಳ್ಳೇದು, ಹೆಲ್ತ್ ಚೆನ್ನಾಗಿರುತ್ತೆ. ಇವ್ರ ಮಕ್ಕಳಿಗಾಗಲಿ ಇವಾಗಿಂದನೇ ಅವ್ರಿಗೆ ಈ ಥರ ಎಣ್ಣೆ ತಿನ್ನಿಸ್ಕೊಂಡು ಹೋದ್ರೆ ಮುಂದೆ ಅವ್ರ ಹೆಲ್ತ್ ಚೆನ್ನಾಗಿರುತ್ತೆ, ಯಾವುದೇ ರೀತಿ ಹೆಲ್ತ್ ಇಶ್ಯೂಸ್ ಬರೋಲ್ಲ. ನಾವು ಬಂದ್ಬಿಟ್ಟು ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆ, ಸೂರ್ಯಕಾಂತಿ ಎಣ್ಣೆ, ಬಾದಾಮಿ ಎಣ್ಣೆ, ಹುಚ್ಚೆಣ್ಣೆ, ಕುಸುಬೆ ಎಣ್ಣೆ ಮಾಡ್ತೀವಿ. ಆಮೇಲೆ ಹರಳೆಣ್ಣೆ ಇದೆ ನಮ್ಮ ಹತ್ರ, ಅದು ಕೂಡ ಪ್ಯೂರ್ ಒರಿಜಿನಲ್ಲು. ಅದಕ್ಕೆ ನಮ್ದು ಎರಡು ಗಾಣ ಇದೆ. ಇವಾಗ ಏನಂದ್ರೆ ನಾವು ಒಂದು ಇವಾಗ ಎಕ್ಸಾಂಪಲ್ ನಾವು ಗ್ರೌಂಡ್ ನೆಟ್ ಹಾಕಿದೀವಿ, ಅದಕ್ಕೆ ತಿರ್ಗಾ ನೆಕ್ಸ್ಟ್ ಅದ್ರಲ್ಲಿ ಬೇರೆ ಏನಾದರೂ ತೆಗಿಬೇಕು ಅಂದರೆ ಬಿಸಿ ನೀರಲ್ಲಿ ಫುಲ್ಲು ವಾಶ್ ಮಾಡಿಬಿಟ್ಟು ಸ್ವಲ್ಪನೂ ಇದಿಲ್ದಂಗೆ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಆಮೇಲೆ ಬೇರೆ ಐಟಮ್ ಹಾಕ್ತೀವಿ. ನಮ್ಮದು ಗಾಣ ಟೈಮಿಂಗ್ಸ್ ಬಂದ್ಬಿಟ್ಟು 9:00 ಸ್ಟಾರ್ಟ್ ಮಾಡ್ತೀವಿ, 9:00 ಅಪ್ ಟು 5:30 ಕ್ಲೋಸ್ ಮಾಡ್ತೀವಿ. ಯಾಕಂದರೆ ಅದು ಬಂದ್ಬಿಟ್ಟು ಎತ್ತುಗಳಿಗೂ ರೆಸ್ಟ್ ಬೇಕಾಗುತ್ತೆ, ಆಮೇಲೆ ವರ್ಕರ್ಸ್ ವರ್ಕ್ ಮಾಡಿರ್ತಾರಲ್ಲ, ಹಾಗಾಗಿ ನಾವು ಆ ಟೈಮ್ಗೆ ಕ್ಲೋಸ್ ಮಾಡ್ತೀವಿ. ಇವಾಗ ನಮ್ದು ಬಂದ್ಬಿಟ್ಟು ಇವಾಗ ಆಲ್ಮೋಸ್ಟ್ ಆಲ್ ಓವರ್ ಇಂಡಿಯಾದಲ್ಲಿ ಕೊಡ್ತಾ ಇದ್ದೀವಿ. ನಮ್ದು ಅಮೆಝಾನಲ್ಲಿ ಇದು ಇದೆ, ಆನ್ಲೈನಲ್ಲೂ ಸಿಗುತ್ತೆ. ಆಮೇಲೆ ನಮ್ಮ ಹತ್ರ ತೊಗೊಂಡೋಗಿರೋ ಕಸ್ಟಮರ್ಸು ಕಾಲ್ ಮಾಡಿದ್ರೆ ಅವ್ರ ಮನೆಗೆ ನಾವು ತಲುಪಿಸ್ತೀವಿ. ಒಂದು ಪ್ರೊಫೆಷನಲ್ ಕೊರಿಯರಲ್ಲಿ ಕಳಿಸ್ತೀವಿ, ಕೆಲವರು 2-3 ಲೀಟರ್ ಕಳಿಸೋದ್ರು ಕಳಿಸ್ತೀವಿ, 5 ಲೀಟರ್ ಕೇಳೋದ್ರು ಕಳಿಸ್ತೀವಿ. ಮಿನಿಮಮ್ 5 ಲೀಟರ್ಸ್ ಅಂದರೆ ನಮ್ಗೆ ಕಳ್ಸೋಕ್ಕೆ ಇದು ಇರುತ್ತೆ. ಬಟ್ ಎಲ್ಲ ಕಡೆ ಆಲ್ ಓವರ್ ಇಂಡಿಯಾ ಎಲ್ಲ ಕಡೆನೂ ಕಳಿಸ್ತೀವಿ. ಇವಾಗ ಎಕ್ಸಾಂಪಲ್ ನಿನ್ನ ಹೈದರಾಬಾದ್ಗೆ 10 ಲೀಟರ್ಸ್ ಆಯಿಲ್ ಕಳಿಸಿದ್ವಿ, ಆ ಥರ ಕಳಿಸ್ತೀವಿ, ಎಲ್ಲ ಕಡೆನೂ ಕಳಿಸ್ಕೊಡ್ತೀವಿ. ನಮ್ಮದು ಗಾಣ ಇರೋದು ಬಂದ್ಬಿಟ್ಟು ಬೆಂಗಳೂರು ಟು ಮಂಗಳೂರು ಇದೆ, ಚನ್ನರಾಯಪಟ್ಟಣ ಟು ಮಂಗಳೂರು. ಇದು ಬಂದ್ಬಿಟ್ಟು ಬೊರ್ಗೂರು ಹ್ಯಾಂಡ್ ಪೋಸ್ಟ್ ಅಂತಾರೆ. ಆಮೇಲೆ ಇಲ್ಲಿ ನಮ್ಮ ಗಾಣ ಬಂದ್ಬಿಟ್ಟು ಬೊರ್ಗೂರು ಕೊಪ್ಪಳು, ಬೊರ್ಗೂರು ಕೊಪ್ಪಳು ಅನ್ನೋ ಇದೆ ಇಲ್ಲಿರೋದು, ಬೆಂಗಳೂರು ಟು ಮಂಗಳೂರು ಇದೆ. ಇದರಲ್ಲಿ ಬರೋ ಹಿಂಡಿ ಬಂದ್ಬಿಟ್ಟು ಕಡಲೆಕಾಯಿ ಹಿಂಡಿ, ಕೊಬ್ಬರಿ ಹಿಂಡಿ ತೊಗೊಂಡೋಗ್ತಾರೆ. ಏನಕ್ಕೆ ತೊಗೊಂಡೋಗ್ತಾರೆ ಅಂದರೆ ಹಸುಗಳ್ಗೆ ಹಾಕೋಕ್ಕೆ. ಹಸುಗಳಿಗೆ ಕಡಲೆಕಾಯಿ ಹಿಂಡಿ ಹಾಕಿದ್ರೆ ಹಾಲು ಒಳ್ಳೆ ಥಿಕ್ನೆಸ್ ಬರುತ್ತೆ, ಅವನ ಕ್ವಾಲಿಟಿ ಚೆನ್ನಾಗಿರುತ್ತೆ, ಹಾಗಾಗಿ ಹಸುಗಳಿಗೆ ತೊಗೊಂಡೋಗ್ತಾರೆ ಗ್ರೌಂಡ್ನೆಟ್ಟು. ಇದು ಕೊಬ್ಬರಿ ಹಿಂಡಿ ಬಂದ್ಬಿಟ್ಟು ಕುರಿ ಮೇಕೆ ಕೋಳಿಗಳಿಗೆ, ಅದಕ್ಕೆ ಅದು ಹಿಂಡಿ ತೊಗೊಂಡೋಗ್ತಾರೆ. ಎಲ್ಲ ಸುಮಾರು ನಿಮಗೆ ಹಾಸನ ಹೋಗಿ ಬೇರೆ ಕಡೆ ಎಲ್ಲ ಹೋಗಿ ಕೋಲ್ಡ್ ಪ್ರೆಸ್ ಆಯಿಲ್ ಅಂದ್ಬಿಟ್ಟು ಇಟ್ಕೊಂಡಿರ್ತಾರೆ, ಬಟ್ ಅದು ಬಂದ್ಬಿಟ್ಟು ಯಾರೂ ಎತ್ತಿನ ಗಣದಲ್ಲಿ ಮಾಡಲ್ಲ, ಅದು ಮಿಷನಲ್ಲಿಂದ ಮಾಡಿ ಸುಮ್ಮನೆ ಒಂದು ಬೋರ್ಡ್ ಹಾಕ್ಕೊಂತಾರೆ ಕೋಲ್ಡ್ ಪ್ರೆಸ್ಡ್ ಆಯಿಲ್, ವುಡ್ ಪ್ರೆಸ್ ಆಯಿಲ್ ಅಂತ, ಬಟ್ ಯಾರೂ ಆ ಥರ ಮಾಡಲ್ಲ. ಯಾಕಂದರೆ ಇದು ಮಾಡಬೇಕಂದ್ರೆ ತುಂಬ ಪ್ರೋಸೆಸ್ ಇದೆ. ಇವಾಗ ನಾನು ನಿಮ್ಗೆ ಹೇಳಿದ್ನಲ್ಲ, 20 ಕೆಜಿ ಕಡಲೆ ಬೀಜ ಹಾಕಿದ್ರೆ 6 ಲೀಟ್ರ್ ಎಣ್ಣೆ ಬರುತ್ತೆ, ಅದನ್ನು ನಾವು 5 ದಿವಸ ಆದಮೇಲೆ ನಾವು ಸೇಲ್ ಮಾಡಬೇಕು. ಅದರಲ್ಲಿರೋ ನೀರಿನ ಅಂಶಲ್ಲಿ ಹೋಗಿ ಮಡ್ಡೆಯಲ್ಲೆ ಕೆಳಗಡೆ ಕುತ್ಕೊಬೇಕು, ಅಷ್ಟು ಪ್ರೋಸೆಸ್ ಯಾರೂ ಮಾಡಲ್ಲ. ಬಟ್ ಏನಂದ್ರೆ ಸುಮ್ಮನೆ ಹೆಸರು ಇಟ್ಕೊಂಡಿರ್ತಾರೆ. ಅದೇ ನಮ್ಮದು ನೀವು ಡೈರೆಕ್ಟಾಗಿ ಬಂದು ನೋಡ್ಬೋದು, ಇಲ್ಲಿ ಬಂದು ಡೈರೆಕ್ಟಾಗಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಯಾವುದೇ ರೀತಿ ಮಿಷನ್ನು ಆ ಥರ ಯಾವುದೇ ರೀತಿ ಯೂಸ್ ಮಾಡಲ್ಲ ನಾವು. ಇವಾಗ ನೀಚಗಡೆನೂ ಅಷ್ಟೇ, ಎಷ್ಟು ಇವಾಗ ಆಲ್ಮೋಸ್ಟ್ ನಮ್ಗೆ ಸುಮಾರು ಜನ ಕಸ್ಟಮರ್ಸ್ ಇದ್ದಾರೆ, ಅವ್ರು ನಮ್ಮ ಹತ್ರ ಆಯಿಲ್ ತೊಗೊಂಡೋಗ್ತಾಯಿದ್ದಾರೆ, ಅವ್ರ ಕಡೆಯಿಂದ ಫೀಡ್ಬ್ಯಾಕ್ ಬರ್ತಾ ಇದೆ ನಮಗೆ, ಏನಂದ್ರೆ ಸರ್ ನಿಮ್ಮ ಎಣ್ಣೆ ಉಪಯೋಗಿಸ್ತಾ ಇದ್ದೀವಿ ಸರ್, ತುಂಬ ಇಷ್ಟ ಆಗಿದೆ ನಮಗೆ, ಇದರಿಂದ ಸ್ವಲ್ಪ ನಮ್ಗೆ ಕೆಲವೊಂದು ಪ್ರಾಬ್ಲಮ್ಸ್ ಕಮ್ಮಿ ಆಗ್ತಾ ಇದೆ. ಇವನ್ ಗ್ಯಾಸ್ಟ್ರಿಕ್ ಆಗಲಿ, ಅಸಿಡಿಟಿ ಆಗಲಿ, ಈ ಥರದ್ದು ಬಿ ಪಿ ಕೆಲವೊಂದು ನಮ್ಗೆ ಅವಾಯ್ಡ್ ಆಗ್ತಾ ಇದೆ, ಗೊತ್ತಾಗ್ತಾ ಇದೆ ನಮಗೆ ಅಂತ ಕಸ್ಟಮರ್ಸೇ ಹೇಳ್ತಾ ಇದ್ದಾರೆ ನಮಗೆ. ಹಾಗೆ ಒಳ್ಳೇದು ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡಿರೋದು. ಏನಂದರೆ ನಮ್ಮದು ಹೆಲ್ತು ಎಲ್ಲ ಹಾಳಾಗೋಗಿದೆ. ಇವಾಗ ನಿಮ್ಮದು ಎಬೋ 40 ಅಥವಾ 30 ಆಗಿದ್ರೆ ನಿಮಗೂ ಗೊತ್ತಿರುತ್ತೆ ಎಂತೆಂಥ ಕಾಯಿಲೆಗಳಿರುತ್ತೆ ಏನು ಅಂತ. ಅಟ್ಲೀಸ್ಟ್ ಮುಂದೆ ನಿಮ್ಮ ಮಕ್ಕಳ ಭವಿಷ್ಯಕ್ಕಾದರೂ ಈ ಥರ ಆಯಿಲ್ ಯೂಸ್ ಮಾಡಿ, ಬನ್ನಿ ಎಲ್ಲರೂ ಬನ್ನಿ ಒಂದ್ಸಲ ವಿಸಿಟ್ ಮಾಡಿ ನೋಡಿ, ಕಣ್ಣಾರೆ ನೋಡಿಬಿಟ್ಟು ಆಮೇಲೆ ನೀವು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಅಟ್ಲೀಸ್ಟ್ ನಿಮ್ಮ ಮಕ್ಕಳಿಗಾದರೂ ಮುಂದೆ ಫ್ಯೂಚರಲ್ಲಿ ಯಾವುದೇ ಹೆಲ್ತ್ ಇಶ್ಯೂ ಬರ್ದಂಗೆ ಆರೋಗ್ಯ ಚೆನ್ನಾಗಿ ಇಟ್ಕೊಂಡು ಆ ಥರ ಇರೋಕ್ಕೆ ಅಟ್ಲೀಸ್ಟ್ ಇವಾಗಿಂದ್ರೆ ನೀವು ಸ್ಟಾರ್ಟ್ ಮಾಡಿ, ಒಳ್ಳೇದಾಗಲಿ, ನಿಮಗೂ ಒಳ್ಳೇದಾಗಲಿ, ನಮಗೂ ಒಳ್ಳೇದಾಗುತ್ತೆ.